ಪಂಡಿತರಲ್ಲಿ ಹೌದು ಸಹವಿನಯದ ಪ್ರಾರ್ಥನೆ ಅದಕ್ಕೆ ಮಹಾತ್ಮರ ಇರತಕ್ಕಂತ ಒಂದು ಮಾತನ್ನು ಹೇಗೆ ಹೇಳಿದ್ರಲ್ಲ ಏನ್ ಹೇಳ್ತಾರಪ್ಪ ಕಳಬೇಡ ಕೊಲಬೇಡ ಕೊಲಬೇಡ ಕಳಬೇಡ ಕೊಲಬೇಡ ಉಷಿಯನ್ನು ಉಡಿಯಲು ಬೇಡ ಹೌದು ಅಣ್ಣರಿಗೆ ಅಸಹ್ಯ ಪಡಬೇಡ ಇದಿರು ಅಳಿಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಕೂಡಲ ಸಂಗಮ ದೇವನ ನಡೆಸುವ ಪರಿ ಅಂತ ಹೇಳಿದ್ರು ಇದೇ ಮಾತ ಕೇಳಿರಪ್ಪ ಅವರು ಶ್ರೇಷ್ಠವಾಗಿರ್ತಕ್ಕಂತ ಮಾನವ ಜನ್ಮಕ್ಕೆ ಬಂದ ಮೇಲೆ ನಾವು ತುಡುಗು ಮಾಡಕ್ಕೆ ಹೋಗಬಾರ್ದು ಮತ್ತೊಬ್ರು ಮನೆಯನ್ನು ಮುರಿಲಿಕ್ಕೆ ಹೋಗಕ್ ಹೋಗ್ಬಾರ್ದು ಮತ್ತೊಬ್ಬರಿಗೆ ಕೆಟ್ಟದನ್ನ ಬಯಸಲಕ್ಕ ಹೋಗಕ್ ಹೋಗ್ಬಾರ್ದು ಅಂತಾರ ಶರಣರು ಹೇಳಿಪ್ಪನಿಗಳು ನಮಗ ಮನೆ ಕಟ್ಟಲಕ್ಕ ಆಗದಿದ್ರು ಪರವಾಗಿಲ್ಲ ಮನೆ ಕಟ್ಟದವರು ಮನೆ ಮೇಲೆ ನಿಂಬಿಕಾಯಿ ಹೋಗಿ ತಗದ ಮಾಡಕ್ ಹೋಗ್ಬೇಡ ಅಂತ ಹೇಳ್ತಾರ ಹೇಳಿಪ್ಪನಿಗಳು ನಿನಗ ದೀಪ ಹಚ್ಚಕ ಬರ್ಲಿಕ್ಕೂ ಬಿಡು ಬಿಡು ಹಚ್ಚಿದ ದೀಪ ಆರಿಸಲಕ್ ಹೋಗ್ಬೇಡ ಅಂತ ಹೇಳ್ತಾರ ನಮಗ ಕುಣಿಲಕ್ಕ ಬರ್ಲಿಕ್ಕಂದ್ರೆ ಬಿಡು ಕುಣಿ ಅಂತವ್ರಿಗೆ ಅಂಗಳ ಡೊಂಕೈ ತಡ್ಲಕ್ ಹೋಗ್ಬೇಡ ಅಂತ ಹೇಳ್ತಾರ ಮಹಾತ್ಮರು ಹೇಳಿಪ್ಪನಿಗಳು ಏನು ನಮಗ ಕುಣಿಲಕ್ಕ ಬರ್ಲಿಕ್ಕಂದ್ರೆ ಅಂಕಲ್ ಡೊಂಕೈ ತಡ್ಲಕ್ ಹೋಗ್ಬೇಡ ಅಂಗಳ ಆದ್ರೆ ಕುಣಿಯವ್ರಿ ನೀ ನಿಂದೆದ ಮಾತುಗಳನ್ನ ಆಡ್ಬೇಡ ಅಂತ ಹೇಳಿದ್ರು ಕಟ್ಟಿರ್ತಕ್ಕಂತ ಮಠ ದೊಡ್ಡದಲ್ಲ ಆ ಮಠದಾಗಿರ್ತಕ್ಕಂತ ನಡೆಸ್ತಕ್ಕಂತ ಸ್ವಾಮಿ ದೊಡ್ಡವ ಅಂತ ಹೇಳ್ತಾರ ಹೌದ್ರಿಪ್ಪ ಏನು ಮಠದಕ್ಕಿಂತ ಸ್ವಾಮಿ ದೊಡ್ಡವ ಅಂತ ಹೇಳ್ತಾರ ಹೌದ್ರಿಪ್ಪ ಈ ಮನುಷ್ಯ ಜನ್ಮಕ್ಕೆ ಬಂದ ಬರಕ ಹೆಂಡತಿ ದೊಡ್ಡಕ್ಕೆಲ್ಲ ಹೆಂಡತಿಕ್ಕಿಂತ ತಾಯಿ ಪ್ರೀತಿ ದೊಡ್ಡದು ಅಂತ ಹೇಳ್ತಾರ ಹೌದು ಈ ಇತಿಹಾಸ ಪುಟದೊಳಗ ಧರ್ಮ ದೊಡ್ಡದಲ್ಲ ಧರ್ಮಕ್ಕಿಂತ ದಾನ ದೊಡ್ಡದು ಅಂತ ಹೇಳ್ತಾರ ಹೌದ್ರಿಪ್ಪ ಹೌದು ಮಹಾತ್ಮರು ಧರ್ಮ ದೊಡ್ಡದಲ್ಲ ಹೌದು ದಯ ಬೇಕು ಸರ್ವ ಪ್ರಾಣಿಗಳಲ್ಲಿ ದಯವಿಲ್ಲದೆ ಅದ್ಯಾವುದು ಧರ್ಮವಯ್ಯ ಅಂತ ಹೇಳ್ತಾರ ಹೌದು ಹೇಳ್ತಾರೆ ಪತ್ನಿಗಳು ದಯವೇ ಧರ್ಮದ ಮೂಲವಯ್ಯ ದಯವಿಲ್ಲದ ಅದು ಯಾವುದು ಧರ್ಮವಯ್ಯ ಹೌದು ಹೌದು ಗುರುಲಿಂಗ ಮಾಸ್ತರ್ ಅವರು ಬಹಳ ಚಂದ ವಿಷಯ ಏನು ಹಿಡಿದಾರಿಪ್ಪ ಗುರುಜಿ ಅವರು ಜಗತ್ತಿನೊಳಗ ಧರ್ಮ ಶ್ರೇಷ್ಠದ ಧರ್ಮದಿಂದ ಮುಕ್ತಿ ಹೊಂದ್ಯಾರ ಅಂತ ಹೇಳಿದ್ರು ಬಹಳ ಚಂದ ಹೇಳಿದ್ರು ನಮ್ಮ ಸಂಕನಾಳ ಗುರುಲಿಂಗ ಸರ್ ಅವರು ಏನ್ ಹೇಳಿರಪ್ಪ ಗುರುಜಿ ಅವರು ಕರೆ ಮೊದಲು ತಾವೇ ಧರ್ಮ ಬಿಟ್ಟಾರ ಹೌದು ಬಿಟ್ಟಾರ ಹೆಂಗ ಧರ್ಮ ಬಿಟ್ಟಾರ ಕೇಳ್ರಿ ಹೆಂಗ ಬಿಟ್ಟಾರತ್ರಿ ಅವ್ರ ಮ್ಯಾಲಿರ್ತಕ್ಕಂತ ಅವ್ವಾನ ಮಾಸ್ತರು ಹೌದು ನಿಮ್ಮ ಬದುಕಿಂದ ಎಡಕ್ಕೆ ಬಾರಿಸಲಕತ್ತಾರ ಎಡಕ್ಕಿಂದ ಬಲಕ್ಕೆ ಬಾರಿಸಲಕತ್ತಾರ ಇದು ನಿಮ್ಮ ಧರ್ಮ ಅಲ್ಲ ಮೊದಲ ನಾವ್ ಎಲ್ಲಿ ಧರ್ಮ ತಪ್ಪಲಕತ್ತೀವಿ ನಾವು ಧರ್ಮದಿಂದ ಅಜೀವ ಇಲ್ಲಂತಕ್ಕಂತ ಬರೀ ಪಾಲ ಹಿಡಿದು ಕೊಡುದಲ್ಲ ಪಾಲ ಹಿಡಿದು ಬೆವಸುದು ಮಾರಕಟ್ಟಿಲ್ಲ ಸರ್ ಇದು ನೀವು ತಿಳ್ಕೊಳ್ಳಿ ಹೌದ್ರಿಪ್ಪ ಹೌದು ನೀವು ಬಲಕಿಂದ ಎಡಕ್ಕೆ ಬಾರಿಸಕತ್ತೀರಿ ಎಡಕ್ಕಿಂದ ಬಲಕ್ಕೆ ಬಾರಿಸಲಕತ್ತೀರಿ ನಿಮ್ಮಲ್ಲಿ ಧರ್ಮ ಐತೆನ ಇಲ್ಲ ಹಂಗ ಮಾತಾಡಕ್ ಹೋಗಿ ವಿಷಯ ತಕ್ಕಂತೆ ಮಾತಾಡದ ಗುರುಗಳ ನಗಲಾಕ್ ಹೋಗಬೇಡ್ರಿ ಹೌದು ಇನ್ನ ತಿಳಿದು ರೇವಣಸಿದ್ದ ಮಾತಾಡೋರು ಮೊದಲಿನ ಸಂಧಿಗೆ ಮಾತಾಡಿದ್ರು ಹೌದು ಮಾತಾಡಿಪ್ಪ ಬಂದ ಕೂಡಲೇ ಪ್ಯಾಂಟ್ ಹಾಕೊಂಡು ಅಗದಿ ಜಬರ್ದಸ್ತ್ಲೆ ಮಾತಾಡಿದ್ರೆ ಮುಂದಿನ ಈ ಸಂಧಿಗೆ ಬಂದು ದೂತ್ರ ಉಟ್ಕೊಂಡು ಬಂದ್ರು ಏನ್ ಮತ್ ಮುಂದಿನ ಸಂಧಿಗೆ ಕಳಿತಾರ ಅದನ್ನು ಮತ್ ಪ್ಯಾಂಟ್ ಅಂಗಿಗೆ ಬರ್ತಾರ ಅವರು ಏ ಲೈಫ್ ಪ್ಯಾಂಟ್ ಹಾಕೊಂಡು ಬರ್ತಾರ ಇದು ನಿಮ್ ಧರ್ಮ ಅಂದ್ರಿ ಇಲ್ರಿ ಫಸ್ಟ್ನೇ ಸಂದಿಗೆ ರೇವಣ ಗುರುಜಿ ಅವ್ರು ಮಾತಾಡ್ರು ಎರಡನೇ ಸಂದಿಗೆ ದೊಡ್ಡ ಮುದ್ದೆ ಅವ್ರು ಮಾತಾಡ್ರು ಯಾರ್ಯಾರು ಮಾತಾಡ್ಲಿ ನಾನು ಕೇಳ್ತೀನಿ ಪ್ಯಾಂಟ್ ಹಾಕೊಂಡು ಬಂದಾರ ಒಪ್ಪಿಕೊಳ್ತಾನು ಮತ್ತ ಈ ಸಂದಿಗೆ ದೋತ್ರ ಉಟ್ಕೊಂಡ್ ಬಂದಿಲ್ಲ ಇದೆ ಅಂತ ನಿಮ್ಮ ಧರ್ಮ ಮತ್ತ ಏನಾಗಿತ್ತ ಧರ್ಮ ಅಲ್ಲ ವಿಚಾರ ಮಾಡ್ತಕ್ಕಂತ ಮಾತ ನಿಮ್ಮ ಧರ್ಮ ಶ್ರೇಷ್ಠ ಅಲ್ರಿ ಗುರುಗಳ ಹೌದ್ರಿಪ್ಪ ಜಗತ್ತದೊಳಗ ದಾನ ಶ್ರೇಷ್ಠ ಐತಿ ದಾನ ಶ್ರೇಷ್ಠ ಅಂತೀರಿ ಬರೇ ಸುಮ್ಮನೆ ಧರ್ಮ ಶ್ರೇಷ್ಠದ ಧರ್ಮ ಶ್ರೇಷ್ಠದ ಎಲ್ಲಕ್ಕೂ ಧರ್ಮ ಕೊಡಿಸಲಾಕತ್ತೀರಿ ಎಲ್ಲಿ ನಿಮ್ಮ ಧರ್ಮದ ಮೊದಲು ನಿಮ್ಮ ಸಂಘ ಧರ್ಮದಿಂದ ಇಟ್ಟುಕೊಂಡ್ರ ಅದು ಮುಂದೆ ದಾನ ಬೆಳಿಲಕ್ ಬರ್ತದ ನಮಗ ಹೌದ್ರಿಪ್ಪ ಲಿಂಕ್ ಹಾಕಲಕ್ ಬರ್ತದ ದಾನ ಮಾಡ್ರಿ ಧರ್ಮ ಉಳಿತದ
दयावु धर्मवय्या दयविल्लदु अदावु धर्मवय्या मदल दया बेकु दयविल्लदु निम्मले धर्म हेंतिंतवाग्याव हौदु आग्यावरु हेळि उदाहरणे कोट्रवरु एनत्रिप्प ಏನು ಉದಾಹರಣೆ ಕೊಟ್ಟಿರ್ತಾವೆಲ್ಲರೂ ಕೇಳಿದ ಆತ್ಮೀಯ ಬಂಧುಗಳೇ ಸಂಗೊಳ್ಳಿ ರಾಯಣ್ಣ ದಾನದೊಳಗೆ ಮೋಸ ಹೋದಂತ ಧರ್ಮದಿಂದ ಮೋಸ ಹೋದಂಗಿಲ್ಲ ನೋಡಿ ಬಹಳ ದೂರ ಹೋದ್ರಿ ಇದು ಸಂಗೊಳ್ಳಿ ರಾಯಣ್ಣ ದಾನದಿಂದ ಮೋಸ ಹೋದಂತ ಧರ್ಮದಿಂದ ಮೋಸ ಹೋಗಲಿಲ್ಲ ದಾನದೊಳಗೆ ಮೋಸ ಇದ್ದಿ ಧರ್ಮದೊಳಗೆ ಮೋಸ ಇಲ್ಲ ಹೇಳಿಪ್ಪ ಗುರುಜಿ ಅವರು धर्म बिट संगोळ्ळी रायण्ण गलिगेरिसु संदर्भ धर्म बिटार संगोळ्ळी रायण्ण जगत दान ಕೆಪಾಸಿಟಿ ನಮ್ಮಲ್ಲಿ ಬರ್ತದ ಅನ್ನ ದಾಸೋಗ ಮಾಡಿದ್ರೆ ರೊಕ್ಕ ರೂಪಾಯಿ ಕೊಡಬೇಡ್ರಿ ಸಂಗೊಳ್ಳಯ್ಯನ ಹೌದಾ ಹೌದ್ರಿಪ್ಪ ಅನ್ನದಾನ ಭಿಕ್ಷೆ ಬೇಡ ಬೇಡಿ ಅದರ ಒಳಗೆ ಮತ್ತೆ ಹೆಣ್ಣ ಮಗಳ ತನ್ನ ತಾಯಿಯನ್ನು ತಂದು ಕೊಟ್ಟು ಹೇಳ್ತಾಳೆ ಹೆಣ್ಣ ಮಗಳಯ್ಯಪ್ಪ ನನ್ನ ಮನೆ ಒಳಗೆ ಅನ್ನ ಕಡಿಮೆ ಇದ್ದಿರಬಹುದು ಕರೆ ಈ ತಾಳಿ ತುವರ ಈ ತಾಳಿ ಮಾರಿ ಕಿಸಿದ ಇದರೊಳಗೆ ಎಷ್ಟು ರೊಕ್ಕ ರೂಪಾಯಿ ಬರುಕಿಂತನು ಅನ್ನ ದಾಸೋಗ ಇದರೊಳಗೆ ಎಷ್ಟು ಸಂತತೆ ಅದನ್ನ ಮಾರಿ ಕಿಸಿದ ದಾಸೋಗ ಊಟ ಮಾಡಿಸು ಅವಾಗ ಸಂಗೊಳ್ಳಿರಾಯಣ್ಣ ಹೆಣ್ಣ ಹೇಳ್ತಾನ್ರಿಪ್ಪ ತಾಯಿ ಹೆಣ್ಣಿನ ಜನ್ಮಕ್ಕೆ ಮುಖ್ಯ ತಾಳಿ ಇರ್ತದೆ ಹೌದು ಹೌದು ತಾಯಿ ತೆಗಿಲಕ್ಕೆ ಹೋಗ್ಬೇಡ ತಾಯಿ ಅಂದ ಕೂಡಲಿ ಹೆಣ್ಮಗಳೊಂದು ಮಾತು ಹೇಳ್ತಾಳ ರಾಯಣ್ಣ ಈ ಒಂದು ತಾಳಿ ಹೋದ್ರೆ ಮತ್ತೊಂದು ತಾಳಿ ತಂದು ಕೊಳ್ಳಾಗ ಹಾಕೋಬಹುದು ಸಾವಿರಾರು ಕೊಳ್ಳಾಗಿನ ತಾಳಿ ಹರಿದು ಹೊಟ್ಟ ಹಂತ ತಾಳಿ ನೀವು ಉಳಿತಂದ್ರೆ ರಾಯಣ್ಣ ನಿನ್ನಂತ ಜಗತ್ತದೊಳಗ ದಾನ ಸೂರರು ಯಾರು ಇಲ್ಲ ಅಂತ ಹೆಣ್ಮಗಳು ಕೂಡಿದ ಮಂದಿ ಸಾರ್ ಹೇಳ ಆತ್ಮೀಯ ಬಂಧುಗಳೇ ಆದ್ರೆ ಧರ್ಮ ಬಿಟ್ಟ ಕೃಷ್ಣ ಸಂಗೊಳ್ಳಿ ರಾಯಣ್ಣ ಕುತ್ತಿಗೆ ಕೊಡಿದ್ರೆ ಧರ್ಮದೊಳಗೆ ಮೋಸ ಐತಿ ಕಾಸ ಸೋದರ ಮಾವ ಧರ್ಮ ಬಿಟ್ಟು ಧರ್ಮ ಬಿಟ್ಟು ಸಂಗೊಳ್ಳಿ ರಾಯಣ್ಣ ಅನ್ನದಾನ ಮಾಡಿದ ಮಾವನಿಗೆ ಡೋರಿ ಹಳದಾಗ ಕಡಗ ಕಸುಗೊಂಡ ಕೃಷ್ಣ ಬ್ರಿಟಿಷರ ಕೈಯಾಗ ಸಿಲುಕು ಸುವಂಗ ಮೋಸ ಮಾಡ್ಯ ಧರ್ಮ ಬಿಟ್ಟು ಇವನು ಮೋಸ ಮಾಡ್ಯ ಹೌದ್ರಿಪ್ಪ ದಾನದೊಳಗೆ ಮೋಸ ಇಲ್ಲ ಧರ್ಮ ಮೋಸ ಮಾಡ್ಯದ ಧರ್ಮದೊಳಗೆ ಮೋಸ ಐತಿ ಹೌದ್ರಿಪ್ಪ ಆತ್ಮೀಯ ಬಂಧುಗಳು ತಾವೆಲ್ಲರೂ ಕೇಳಿ ನಮ್ಮ ಗುರುಲಿಂಗ್ ಸರ್ ಅವರು ಬಹಳ ಚಂದ ಮಾತಾಡಿದ್ರು ಏನ್ ಮಾತಾಡ್ಯಾರಿಪ್ಪ ಗುರುಜಿ ಅವರು ಮೊದಲ ಹಾಡೋದು ಹಾಡಿದ್ರೆ ಚಂದ ಹಾಡಿದ್ರೆ ಇರ್ಲಿ ಹೌದು ಕರೆ ಹೆಣ್ಣು ಮಗಳಾಗಿ ಹೆಂಗ ಹಾಡ್ಬೇಕು ಹಂಗ ಹಾಡ್ಬೇಕು ಕರೆ ಧರ್ಮ ಬಿಡಬಾರದು ಅಂತಕ್ಕಂತ ಮಾತಾಡಿದ್ರು ಸರ್ ನಿಮ್ಗೊಂದು ಮಾತಾಡ್ತೀನಿ ಏನ್ರಿಪ್ಪ ಮಗಳಿಗೆ ಬಡದರೆ ಬುದ್ಧಿ ಕಲಸ್ರಿ ಹೊಡೆದರೆ ಬುದ್ಧಿ ಕಲಸ್ರಿ ಒಪ್ಕೋತ ಎರಡ್ ಚಂಡಿ ಕೊಟ್ಟರು ಒಪ್ಕೋತ ಕರೆ ನೀವ್ ಮಗಳ ಧರ್ಮ ಬಿಟ್ಟು ನೀವು ಆಪ್ ಗುಡಿ ಕಟ್ಟೆ ಅನ್ನೋದ್ರೆ ಮಕ್ಕಳ ಕಾಸ ಇಲ್ಲಾರ ಇರ್ತಾರನ ಅವ್ರು ಇಡಬೇಕನ್ರಿ ಆದ್ರೆ ನೀವು ತಿರುಗಾಡಿ ಬಂದ ಸಾಕಷ್ಟು ಕಡೆ ಟೋಲಿನ ಪದ ತಿರುಗಾಡಿ ನೀವು ಹಾಡಿಲ್ಲನ ಹಾಡ್ಯಾರು ಕುದುರೆ ಮ್ಯಾಗ ಕುತ್ಕೂತ್ ಹಾಡ್ಯಾರು ಆ ಕುದುರೆ ಮ್ಯಾಗ ಕುತ್ತದ ಹಾಡ್ಯೋ ಒಂದ್ ಅರ್ಧ ಕಿಲೋಮೀಟರ್ ದೂರ ಹೋಗಿ ಹಾಡ್ಯಾರ ಅಲ್ಲಿ ಯಾರು ಮಂದಿಲ್ಲ ಯಾರು ಹಂತಲ್ಲಿ ಹೋಗಿ ಹಾಡ್ಯಾರ ಮತ್ತ ಅದಾದ ನಿಮ್ ರಾಮ್ಲನ ಇಲ್ಲಿ ನಾವು ಹಾಡಕತ್ತದ್ರೆ ಇಲ್ಲಿ ಧರ್ಮ ಕೇಳ್ತೀವಿ ನೀವು ಆ ಕಡೆ ಹಾಡಿದ ಹೋತನ ಅದ ಕಡೆ ಅದ ಅವಾಗ ಹಾಡ್ಯಾರ ಅವ್ರು ಈಗ ಹಾಡ್ಯಾರನ್ರಿ ಎಂದ ಹಾಡ್ಯಾರು ಅವಾಗ ಮೊದಲು ಹಾಡ್ಯಾರ ಅವ್ರು ಮೊದಲು ಹಾಡಿದ ಅಲ್ಲ ಒಂದ್ ತಿಂಗಳ ಹಿಂದೆ ಹಾಡ್ಯಾರ ಅವರು ಹಂಗಲ್ಲ ಹೌದು ಮೊದಲು ಹಾಡಿದ್ರು ಹಾಡೇನೆ ಹೌದ್ರಿಪ್ಪ ಈಗ ಹಾಡಿದ್ರು ಹಾಡೇನೆ ನೀವು ಮೊದಲು ತಳದಾಗ ತಪ್ಪಿ ಮೊದಲ ಪಾಯ ತಪ್ಪೇದ್ರಿ ನೀವು ಪಾಯ ತಪ್ಪಿಸಿದ ಬಂದ ಕಿಸಿಂದ ಮಗಳಿಗೆ ತಂಗಿಲಿ ಹಂಗ ಹಾಡಕ್ ಹೋಗ್ಬೇಡ ಹೂವಿನಾರ್ ಎತ್ತಾಕರ ನಿಮ್ಗೆ ಹೊಂದ ಹೂವಿನಾರ್ ಬಿದ್ದಂತೆ ಹಚ್ಚಿಕಿಟ್ಟು ಬರ್ತೇನ್ರಿ ಸರ ಹೇಳ್ತಾರ ಹೂವಿನಾರ್ ಬೀಳಂಟ ತಂಗಿ ತಳಗ ಹೋಗ್ಯಾಳತ್ತ
अल्लीवीन या खर्च मल पाड़ी ऐन बहुत ऊट मे।